ತಿಳಿಸಿಕೊಡ್ತಾರೆ. ನಮ್ಮ ಒಳಗೆ ಭಗವಂತ ಹೇಗಿದ್ದಾನೆ, ಯಾವ ಯಾವ ರೂಪದಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ವ್ಯಾಪಿಸಿದ್ದು, ಏನೇನು ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬಿಟ್ಟು ಬರೀ ಹೊರಗಿನ ಕರ್ಮ ಮಾತ್ರ ಮಾಡುತ್ತಾ ಇದ್ರೆ ಅದಕ್ಕೊಂದು ಎಚ್ಚರ ಕೊಡುತ್ತಾರೆ. ಸಾಮಾನ್ಯ ಏನಾಗಿರುತ್ತೆ, ಕರ್ಮ ಮಾಡ್ತಾನೆ ಇರ್ತೀವಿ, ವೇದೋಕ್ತ ಕರ್ಮಾನುಷ್ಠಾನ ಅಂತ ಮಾಡ್ತಾನೆ ಇರ್ತೀವಿ. ಆ ಕರ್ಮ ಮಾಡುವಾಗ ಪ್ರಧಾನ ಏನು, ಮಡಿ ಇರಬೇಕು, ಪದಾರ್ಥಗಳಿರಬೇಕು, ಹೀಗೆ ಜೋಡಿಸ್ಬೇಕು, ಹೀಗೆ ಪೂಜಾ ಮಾಡಬೇಕು, ಹೀಗೆ ನೈವೇದ್ಯ ಮಾಡಬೇಕು, ಹೀಗಾಗಬೇಕು ಹೀಗಾಗಬೇಕು ಅಂತ ಕ್ರಮ ತಪ್ಪದೆ ಹೋಗ್ತಾ ಇರ್ತೀವಿ. ಅದರಲ್ಲಿ ಮಡಿ ಇರಲೇಬೇಕು ಅಂತ ನಿಯಮ ಇದ್ದೇ ಇದೆ. ಚೂರು ಮೈಲಿಗೆ ಆದರೂ ಹೋಗ್ಬರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಸ್ನಾನ ಮಾಡ್ತೀವಿ. ಆದರೆ ಇಡೀ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ ಮಾಡಿದಷ್ಟೂ ಕಾಲ ದೇವರ ನೆನಪು ಇರಲೇಬೇಕೆಂಬ ನಿಯಮ ಇಟ್ಟುಕೊಂಡವ ಅದಿಲ್ಲ, ಅದರ ಕಡೆ ಗಮನವೇ ಇರಲ್ಲ, ಅದಿಲ್ಲದೆ ಮಾಡಿದ ಕರ್ಮ ವ್ಯರ್ಥವಯ್ಯ ಅಂತ. ಇದು 98ನೇ ಸುಳಾದಿ, 98ನೇ ಸುಳಾದಿ ಈ ಪುಸ್ತಕದಲ್ಲಿ 246 ಪುಟ. ಚೂರು ಆಚೆ ಈಚೆ ಮಾಡ್ತಾ ಬಂದರೆ ಒಂದೇ ವಿಷಯ ಅಲ್ಲದೆ ಬೇರೆ 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 ವಿಷಯಗಳು ಬರ್ತಾ ಬರುತ್ತೆ. ವೈಕುಂಠವಾಗುವುದಕ್ಕೆ ಲೌಕಿಕದಿಂದ ಪುಸಿ ಸಾಕು ಮಾಡು ಧಾವತಿ ಕಕುಲಾತಿ ಆತಕ್ಕೆ. ವೈಕುಂಠವಾಗುವುದಕ್ಕೆ ಲೌಕಿಕದಿಂದ ಪುಸಿ ಅಂತಾರೆ. ಈ ಬರೇ ಕರ್ಮಗಳು ಮಾಡ್ತಾ ಹೋದರೆ ಭಗವಂತನ ಸನ್ನಿಧಾನ ಸೇರ್ತೀವಿ ಎಂಬುದು ಸುಳ್ಳಯ್ಯ. ಸಾಕು ಮಾಡು ಧಾವತಿ, ತುಂಬಾ ಒದ್ದಾಡ್ತಾ ಇರ್ತೀವಿ. ಹೌದು, ಮಡಿ ಮೈಲಿಗೆ ಇವೆಲ್ಲ ಬೇಕು ಖಂಡಿತವಾಗಿ. ನಮ್ಮ ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಮಡಿ ಮೈಲಿಗೆ ಎಲ್ಲ ಬೇಕು. ಆದರೆ ಅದು ಜಾಸ್ತಿಯಾಗಿ ಬಿಟ್ಟರೆ ಏನಾಗುತ್ತೆ, ಅದರ ಗೊಡವೆಯಲ್ಲಿ ದೇವರನ್ನೇ ಮರೆತು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಸಾಕು ಮಾಡು ಧಾವತಿ ಕಕುಲಾತಿ ಆತಕ್ಕೆ. ಸುಮ್ಮನೆ ಕಕುಲಾತಿ ಕೊಡೋದು, ಕಕುಲಾತಿ ಅಂದರೆ ಯಾವುದು ನಮ್ಮ ವಶವಾಗಲವೋ ಅದಕ್ಕಾಗಿ ಸುಮ್ಮನೆ ಒಣ ಚಿಂತೆ ಮಾಡ್ತಾ ಇದೆ. ನಾಕ ಧಾರುಣಿ ಸುಖ ಯಾಕೆ ನಿನಗೆ, ವೈದಿಕವೇ ಲಾಭವೆನ್ನು. ಈ ಹೊರಗಿನ ಸುಖ ಅಂದರೆ ಧಾರುಣಿ ಸುಖ, ಭೂಮಿಯಲ್ಲಿ ಸಿಗುವ ಸುಖ, ನಾಕ ಸುಖ ಅಂದರೆ ಸ್ವರ್ಗಲೋಕದಲ್ಲಿ ಸಿಗುವ ಸುಖ, ಎರಡೂ ಕೂಡ ಯಾಕೆ ನಿನಗೆ, ಅದ್ಯಾಕೆ ಚೆನ್ನಾಗಿರುತ್ತಲ್ಲ ಅಂದರೆ ಹೇಳಿದ್ರೆ, ಇಲ್ಲಿ ಸಿಗುವ ಸುಖ, ಸ್ವರ್ಗಲೋಕದಲ್ಲಿ ಸಿಗುವ ಸುಖ, ಅದು ಸುಖ ಅಂತ ಕರೆಸಿಕೊಂಡು ದುಃಖ ಅಷ್ಟೇ. ಹೇಗೆ ಮನಸ್ಸಿನ ವಿಕಾರ ಅಷ್ಟೇ, ಅದು ಒಳಗಿನ ಸುಖ ಅಲ್ಲ. ವೈದಿಕವೇ ಲಾಭವೆನ್ನು, ವೇದೋಕ್ತ ಮಾರ್ಗವೇ ಶ್ರೀಹರಿಯನ್ನ ಪಡೆಯುವಂಥ ಮಾರ್ಗವೇ ಲಾಭ. ಮಾ ಕಾಂತ ದೈವವೆನ್ನು ಲೋಕ ಸಂಸಾರನಾಗಿ, ಏಕಾಗ್ರಚಿತ್ತದಲ್ಲಿ ಲೋಕವಾರ್ತೆ ಲೋಕಾಂತ ವಾರ್ತೆ ನೀ ನಿರಾಕರಿಸಿ, ಹೃದಯಾಕಾಶದಲ್ಲಿ ದಿವಾಕರ ವರ್ಗನ ಆಕಾರ ಕಂಬುವುದಕ್ಕೆ ನೀ ಕಾಣುಪಾಯವ. ಹೇಳ್ತಾರೆ, ಮಾ ಕಾಂತ ದೈವವೆನ್ನು, ಶ್ರೀಹರಿಯೇ ಎಲ್ಲರಿಗೂ ಉತ್ತಮ ದೈವ ಅಂತ ಚೆನ್ನಾಗಿ ತಿಳಿಯಬೇಕು. ಲೋಕ ಸಂಸಾರನಾಗಿ ಇಲ್ಲಿ ಹೇಳ್ತಾರೆ, ಸಂಸಾರ ಅಂಬೋದು ನಿನ್ನದು ಚಿಕ್ಕದಾಗಿದೆ, ಹೆಂಡತಿ ಮಕ್ಕಳು ಇಷ್ಟು ಮಾತ್ರ ಆಗಿದೆ, ಹಾಗೆ ಬೇಡ, ನೀನು ಲೋಕ ಸಂಸಾರನಾಗು.
ಲೋಕ ಸಂಸಾರನಾಗೋದು ಅಂದರೆ ಎಲ್ಲ ವೈಷ್ಣವರು ನನ್ನವರೇ ಎಂಬ ಭಾವನೆ ಬರಲಿ, ಎಲ್ಲರೂ ಭಗವದ್ಭಕ್ತರೇ ಎಂಬ ಭಾವನೆ ಬರಲಿ, ಎಲ್ಲರೂ ನನ್ನವರೇ ಎಂಬ ಭಾವನೆ ಬರಲಿ, ಅಲ್ಲಿ ಸ್ವಪರ ಭೇದಗಳು ಬೇಡ. ಅಂದರೆ ಶ್ರೀಹರಿಯ ಪಾದವನ್ನು ಹಿಡಿದು ಹೋಗ್ತಾ ಇರು, ಏಕಾಗ್ರ ಚಿತ್ತದಲ್ಲಿ ಲೋಕಾಂತ ವಾರ್ತೆ ನೀ ನಿರಾಕರಿಸಿ, ಲೋಕದ ವಾರ್ತೆಯನ್ನ ನೀನು ನಿರಾಕರಿಸಿ ಏಕಾಗ್ರ ಚಿತ್ತದಲ್ಲಿ ಹೃದಯ ಆಕಾಶದಲ್ಲಿ, ಹೃದಯದಲ್ಲಿರುವ ಆಕಾಶದಲ್ಲಿ ದಿವಾಕರ ವರ್ಧನ ಆಕಾರ ಕಂಬುವುದಕ್ಕೆ. ದಿವಾಕರ ಒಂದು ದಿವಾಕರ, ಸಾವಿರಾರು ದಿವಾಕರ ಆದರೆ ದಿವಾಕರ ವರ್ಗ, ಆತನ ಆಕಾರ ಎಂಥದ್ದು ಭಗವಂತನದ್ದು, ದಿವಾಕರ ವರ್ಗ ವರ್ಗನ ಆಕಾರ ಅಂದರೆ ಅನಂತ ಸೂರ್ಯ ಕೋಟಿ ಪ್ರಭಾ ಅಂತ ಹೇಳೋದನ್ನ ದಿವಾಕರ ವರ್ಗನ ಆಕಾರ ತಂಬುವುದಕ್ಕೆ ನೀ ಕಾಣುವಪಾಯವ. ಲೋಕದೊಳಗೆ ಮಾಣಿಕವೆಂಬುದೇ ಸ್ವಲ್ಪ ತೂಕವಾದರೂ ಅದಕ್ಕೆ ಅನೇಕ ಬಲೆ ಇಪ್ಪದು. ಇಲ್ಲಿ ಹೇಳುತ್ತಾರೆ ಲೋಕದಲ್ಲಿ ಮಾಣಿಕ್ಯ ಅಂತ ಸಿಗುತ್ತೆ, ಅದಕ್ಕೆ ಸ್ವಲ್ಪ ತೂಕ ಆದರೆ ಬೆಲೆ ತುಂಬಾ ಇರುತ್ತಯ್ಯ. ಕಾಕಪ್ಪಿಯಾಗಿ ರತ್ನಾಕರನಂತೆ ಕರ್ಮ ಅನೇಕ ಬಗೆಯಿಂದ ತಾ ಕುಳಿತು ಮಾಡಿದರೂ ವೈಕಂಠವಾಗದು. ಇಲ್ಲಿ ಹೇಳ್ತಾರೆ ಕಾಕಪ್ಪಿಯಾಗಿ ರತ್ನಾಕರದಂತೆ, ಕಾಕಪ್ಪಿ ಅಂದರೆ ಕಾಗೆಯಂತೆ ಕಪ್ಪಾಗಿ. ಈ ಕರ್ಮಾನುಷ್ಠಾನ ಮಾಡುವಾಗ ತುಂಬಾ ಏನು ಬಿಸಿಲಿಗೆ ಒಣಗಿ ಹಾಗೆ ಹೀಗೆ ಒದ್ದಾಡಬೇಕು, ಕಾಕಪ್ಪಿಯಾಗಿ. ಅದಕ್ಕೆ ಹೇಳ್ತಾರೆ ವೈರಾಗ್ಯ ಅಂದರೆ ಏನು, ಕಾಗೆಯಂತೆ ಮೈ ಕರ್ರಗೆ ಮಾಡಿಕೊಂಡು ಇರುವುದು ವೈರಾಗ್ಯವಲ್ಲ ಅಂತ ತಿಳಿಸಿಕೊಡ್ತಾರೆ. ಏನು ವೈರಾಗ್ಯ, ಶ್ರೀಹರಿ ಕೊಟ್ಟದ್ದು ಉಂಡು ಶ್ರೀಹರಿಗೆ ಅರ್ಪಣೆ ಮಾಡುವುದೇ ನಿಜವಾದ ವೈರಾಗ್ಯ ಅಂತ ತಿಳಿಸಿಕೊಡ್ತಾರೆ. ಕಾಕಪ್ಪಿಯಾಗಿ ರತ್ನಾಕರನಂತೆ ಕರ್ಮ ಅನೇಕ ಬಗೆಯಿಂದ ತಾ ಕುಳಿತು ಮಾಡಿದರೂ ವೈಕುಂಠವಾಗದು. ಇಲ್ಲಿ ಹೇಳ್ತಾರೆ ರತ್ನಾಕರನಂತೆ ಅಂದ್ರೆ ಸಮುದ್ರ, ಸಮುದ್ರದಂತೆ ಎಷ್ಟು ಕರ್ಮಗಳು ಮಾಡ್ತಾ ಕೂತಿದ್ರೂ ಕೂಡ ವೈಕುಂಠ ನಮಗೆ ಬರಲ್ಲ. ವಾಕು ನಿಜವೆನ್ನಿ ಬೇಕಾದ ಪದವಿ ವಿವೇಕದಿಂದಲ್ಲದೆ ಈ ಕರ್ಮ ಬಹುಚರಿಸೆ ಸಾಕಾರವಾಗದು. ನಮಗೆ ಬೇಕಾದಂಥ ಪದವಿ, ಮೋಕ್ಷ ಪದವಿ ಬೇಕಾದರೆ ವಿವೇಕದಿಂದಲ್ಲದೆ ಜ್ಞಾನ ಮಾರ್ಗದಿಂದಲ್ಲದೆ ಈ ಕರ್ಮ ತುಂಬಾ ಮಾಡುತ್ತಾ ಹೋದರೆ ಏನಾಗುತ್ತೆ, ಸಾಕಾರವಾಗದು. ಈ ರೀತಿಯಾಗಿ ಮೋಕ್ಷ ನಮಗೆ ದೊರಕೋದಿಲ್ಲ. ಲೋಕನಾಯಕ ನಮ್ಮ ವಿಜಯ ವಿಠಲ ಹರಿಯೂ ಸಾಕುವದೆಮ್ಮ ಪರಾಕು ಜ್ಞಾನದಲ್ಲಿ ಬೇಳೆ ಹೇಳುತ್ತಾರೆ. ಲೋಕನಾಯಕ ನಮ್ಮ ವಿಜಯ ವಿಠಲ ಹರಿಯ ಪರಾಕು ಜ್ಞಾನದಲ್ಲಿ ಬೇಳೆ. ಆತನ ಶರಣಾಗತಿ ಹೇಗಿರಬೇಕು ಅಂದರೆ ಬರೀ ಕರ್ಮಾನುಷ್ಠಾನದಲ್ಲೆಲ್ಲ ಜ್ಞಾನದಿಂದಲೇ ಭಗವಂತನ ಶರಣಾಗತರಾದರೆ ವಿಶೇಷವಾಗಿ ಸಾಕುವನು, ನಮ್ಮನ್ನ ವಿಶೇಷವಾಗಿ ಸಾಕುವನು. ಇನ್ನು ಮುಂದೆ ಹೇಳ್ತಾರೆ ಎಲೋ ಮನವೇ ನಿತ್ಯ ಮಲವ ತೊಳೆಯದಲೇ. ಮನಸ್ಸಿನಲ್ಲಿ ಬೇಕಾದಷ್ಟು ಕೊಳಕು ಕೂತಿದೆ, ಮನಸ್ಸಿನಲ್ಲಿ ಬೇಕಾದಷ್ಟು ಕೊಳಕು ಕೂತಿದೆ. ಶರೀರದ ಕೊಳಕು ತೊಳೆದದ್ದಾಯಿತು, ನಾನಾ ಕರ್ಮಗಳು ಮಾಡ್ತಾ ಬಂದದ್ದಾಯಿತು, ಮನಸ್ಸಿನ ಕೊಳಕು ತೊಳೆಯೋ ಮಾರ್ಗವೇ ಗೊತ್ತಿಲ್ಲ. ಎಲೋ ಮನವೇ ನಿತ್ಯ ಮಲವ ತೊಳೆಯದಲೇ, ಅದಕ್ಕೆ ಮನವೇ ಸಂಬೋಧನೆ ಮಾಡಿದರು. ಹಲವು ಕರ್ಮಗಳ ಕಾಲ ಕಾಲಕ್ಕೆ ನೀನು ಒಲಿದು ಮಾಡಿದರನ್ನ, ತುಂಬಾ ಶ್ರದ್ಧೆಯಿಂದ ಆ ಕರ್ಮಗಳ ಅನುಷ್ಠಾನ ಮಾಡಿದರೂ ಕೂಡ ಸುಲಭ ಸದ್ಗತಿಗೆ ನೆಲೆಯಾಗುವುದೇನೋ. ಸದ್ಗತಿಗೆ ಸುಲಭವಾದಂತಹ ಸದ್ಗತಿಗೆ ಇದು ಸಹಕಾರ ಕೊಡುತ್ತೇನು. ತಿಳಿದೀಪರಿಯಲ್ಲಿ ಇಳೆಯೊಳಗೆ ಕರ್ಮಾವಳಿಗಳು ಆಚರಿಸದೆ ಆಚರಿಸೇ ತೊಳಲಬೇಕಲ್ಲದೆ.
ಭೂಮಿಯಲ್ಲಿ ಈ ಪರಿಯಲ್ಲಿ ಅಂದರೆ ಜ್ಞಾನವಿಲ್ಲದೆ ಬರೇ ಕರ್ಮಾನುಷ್ಠಾನ ಮಾಡಿದ್ದೇ ಆದರೆ ಅಂದರೆ ಜ್ಞಾನಪೂರ್ವಕ ಕರ್ಮಾನುಷ್ಠಾನ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಜ್ಞಾನಪೂರ್ವಕ ಕರ್ಮಾನುಷ್ಠಾನ ಅಂದರೆ ವೇದ ಹೇಳಿದ ಕರ್ಮಾನುಷ್ಠಾನ ಮಾಡುತ್ತಾ ಇರಬೇಕು, ಅಲ್ಲಿ ಭಗವಂತನ ಎಚ್ಚರ ಬಂದಿರಬೇಕು. ಆಯಾ ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ, ಕರ್ಮದಲ್ಲಿ ಭಗವದ್ ರೂಪಗಳ ಸ್ಮರಣೆ, ದೇವತೆಗಳ ಸ್ಮರಣೆ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ, ಹರಿಯೇ ಸ್ವತಂತ್ರ ನಾನಸ್ವತಂತ್ರ ಎಂಬ ಎಚ್ಚರ ಅನುಷ್ಠಾನ ಮಾಡುವ ಕಾಲಕ್ಕೆ ಪುಟಿದದ್ದು ಬಂದರೆ ಅದು ಜ್ಞಾನಯುಕ್ತ ಕರ್ಮಾನುಷ್ಠಾನ. ಅದನ್ನು ಹೇಳ್ತಾರೆ, ತಿಳಿದು ಈ ಪರಿಯಲ್ಲಿ ಇಳೆಯೊಳಗೆ ಕರ್ಮಾವಳಿಗಳು ಆಚರಿಸೇ. ಬರೀ ಕರ್ಮಾನುಷ್ಠಾನವೇ ಮಾಡ್ತಾ ಹೋದರೆ ತೊಳಲಬೇಕಲ್ಲದೆ, ಸುಮ್ಮನೆ ಒದ್ದಾಡಬೇಕಷ್ಟೆ, ಮಲಿನ ಹೋಗದು ಮನವೇ, ಮಲಿನ ಅಂಬದು ಹೋಗೋದೇ ಇಲ್ಲ. ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಎಳೆ ಭಕ್ತಿಯಿಂದ ವಿಜಯ ವಿಠಲ ಹರಿಯ ಜಲಜ ಪಾದವು ನಂಬಲು ಬಲು ಕರ್ಮವು ಯಾಕೆ. ಭಕ್ತಿಯಿಂದ ಭಗವಂತನ ಪದಾರವಿಂದವನ್ನು ನಂಬಿದಾಗ ಸುಮ್ಮನೆ ಒಣ ಹೆಚ್ಚು ಕರ್ಮಗಳು ಯಾಕೆ, ಇಲ್ಲಿ ಕರ್ಮವೇ ಯಾಕೆ ಅಂತ ಕೇಳಲಿಲ್ಲ. ನಿತ್ಯ ವೇದೋಕ್ತವಾಗಿರತಕ್ಕಂಥ ಕರ್ಮಾನುಷ್ಠಾನ ಬೇಕೇ ಬೇಕು, ಆದರೆ ಅದರಲ್ಲಿ ಜಾಸ್ತಿ ಮಾಡಿಕೋಬೇಡ, ಕರ್ಮಾನುಷ್ಠಾನವೇ ಜಾಸ್ತಿ ಆಗೋದು ಬೇಡ ಅಂದರು. ಇನ್ನು ಹೇಳುತ್ತಾರೆ, ಸರಿ ಸ್ವಾಮಿ ನಾವೇನೋ ಕರ್ಮ ಮಾರ್ಗ ಅಂತ ಯಾವ ಮಾರ್ಗವೋ ಗೊತ್ತಾಗ್ತಾ ಇಲ್ಲ, ನೀವೊಂದು ಹೇಳಿಕೊಟ್ರೆ ಅದರಲ್ಲಿ ಹೋಗ್ಬಿಡ್ತೇವಲ್ಲ ಹೇಳಿ ಅಂದರೆ ಹೇಳ್ತಾರೆ, ಮಾರ್ಗ ಪೇಳು ಎತ್ತೇಳು ಸ್ವರ್ಗ ಧಾರುಣಿಯಿಂದ ನಿರ್ಗತನಾಗಿ ಅಪವರ್ಗ ಸೇರುವುದಕ್ಕೆ. ಹೇಳ್ತಾರೆ, ಸ್ವರ್ಗ ಧಾರುಣಿಯಿಂದ ನಿರ್ಗತನಾಗಿ, ಒಂದಾ ಭೂಮಿ ಒಂದಾ ಸ್ವರ್ಗ, ಒಂದಾ ಭೂಮಿ ಒಂದಾ ಸ್ವರ್ಗ, ಇದರಲ್ಲೇ ಸುತ್ತ ಹಾಕೋದು ಬಿಟ್ಟು ಅಪವರ್ಗ ಸೇರುವುದಕ್ಕೆ ಅಂದರೆ ಭಗವಂತನ ಪಾದ ಸೇರುವುದಕ್ಕೆ ಮಾರ್ಗ ಪೇಳುವೆ. ಏನದು ಹೇಳುತ್ತಾರೆ, ಭಾರ್ಗ ವೀರಮಣನ್ನ ಮಾರ್ಗ ಬರಿದು ವಾಕು ಮಾರ್ಗಣದಲ್ಲಿ ಪಾಪ ದುರ್ಗವೇ ಸವರುತ್ತ. ಇಲ್ಲಿ ಹೇಳುತ್ತಾರೆ ಭಾರ್ಗವೀರಮಣ, ಭಾರ್ಗವೀರಮಣ ಯಾರು? ಭಾರ್ಗವಿ ಅಂದ್ರೆ ದುರ್ಗಾದೇವಿ, ಭಾರ್ಗವಿ ಭೃಗುಗೋತ್ರದಲ್ಲಿ ಬಂದವಳು ಭಾರ್ಗವಿ ಅಂತ. ಭಾರ್ಗವೀರಮಣ ಶ್ರೀಹರಿ ಪರಶುರಾಮ, ಹರಿಣೀಪತಿ ಪರಶುರಾಮ ಅಂತ ಹೇಳುತ್ತಾರೆ. ಭಾರ್ಗವೀರಮಣನ್ನ ಮಾರ್ಗ ಬರಿದು ಅಂದರೆ ವಾಕ್ಯಿಗ ಅಭಿಮಾನಿ ಯಾರು? ಅಗ್ನಿದೇವರು, ಅಗ್ನಿ ಅಂತರ್ಗತ ಪರಶುರಾಮ, ಆತನ ಮಾರ್ಗ ಬರಿದು ವಾಕು ಮಾರ್ಗಣದಲ್ಲಿ ಪಾಪ ದುರ್ಗವೇಶ ಬರುತ್ತ. ವಾಕು ಮಾರ್ಗಣ ಅಂದರೆ ನಾನಾ ರೀತಿಯಾದ ಭಗವಂತನ ಗುಣಪೂರ್ವಕವಾದ ಮನಸ್ಸಿನಲ್ಲಿ ದೇವರ ಸ್ಮರಣೆ, ಮನಸ್ಸಿನಲ್ಲಿ ದೇವರ ಗುಣಗಳ ಚಿಂತನೆ, ಮನಸ್ಸಿನಲ್ಲಿ ದೇವರ ರೂಪದ ಚಿಂತನೆ, ಮನಸ್ಸಿನಲ್ಲಿ ದೇವರ ಕ್ರಿಯೆಗಳ ಚಿಂತನೆ. ಗುಣ ರೂಪ ಕ್ರಿಯಾ ಇದು ಮನಸ್ಸಲ್ಲಿ ಬರಬೇಕು. ನಾಮ ಆ ಮೂರು ಗುಣ ರೂಪ ಕ್ರಿಯೆಗಳಿಗೆ ತಕ್ಕಂತೆ ಮಾತು ಹೊರಡತಾ ಇರಬೇಕು. ಅಂದರೆ ನಮ್ಮ ಬಾಯಿಂದ ದೇವರ ರೂಪ ಗುಣ ಕ್ರಿಯೆಗೆ ತಕ್ಕಂತ ಮಾತು ಹೊರಡತಾ ಇರಬೇಕು, ಅದನ್ನ ಮನಸ್ಸು ಚಿಂತನೆ ಮಾಡುತ್ತಾ ಇರಬೇಕು. ದೇವರ ರೂಪ ಚಿಂತನೆ ಮಾಡಬೇಕು, ಹೀಗಿದ್ದೀಯಾ ಅಂತ ವಾಕು ಹೇಳಬೇಕು. ಹಾಗೆ ದೇವರ ಗುಣವನ್ನು ಚಿಂತನೆ ಮಾಡಬೇಕು, ಇಂಥವ ನೀನು ಅಂತ ಬಾಯಿ ಹೇಳಬೇಕು. ಹಾಗೆ ದೇವರ ಕ್ರಿಯೆಯನ್ನು ಚಿಂತನೆ ಮಾಡಬೇಕು ಮನಸ್ಸು, ಬಾಯಿ ನಿನ್ನದು ಇಂಥ ಕ್ರಿಯಾ ಅಂತ ಹೇಳ್ತಾ ಬರಬೇಕು. ಹೇಳಿದರೆ ಅವಾಗೇನಾಗತ್ತೆ, ವಾಕು ಮಾರ್ಗಣದಲ್ಲಿ, ವಾಕು ದೇವರನ್ನ ಮಾರ್ಗಣ ಅಂದರೆ ಬಾಣ, ವಾಕ್ಯೆಂಬ ಬಾಣದಿಂದ
ಪಾಪ ದುರ್ಗವೇ ಸವರುತ್ತ. ಪಾಪವೆಂಬ ಬೆಟ್ಟವನ್ನೇ ತುಂಡು ತುಂಡು ಮಾಡಿಬಿಡಬೇಕಯ್ಯ. ಇನ್ ಹೇಳುತ್ತಾರೆ, ದುರ್ಗಣವುಳ್ಳ ಸಂಸರ್ಗಯರಲ್ಲಿರದೆ ದೀರ್ಘವಾದ ಕರ್ಮ ದುರ್ಘಟ ಬಿಡು ಕರ್ಮ. ಇಲ್ಲಿ ಸಂಸರ್ಗಿಗಳು, ಕರ್ಮ ಸಂಸರ್ಗಿಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತನ ಚಿಂತನೆ ಕಡೆಗೆ ಮನಸ್ಸು ಕೊಡದೆ ಒಣ ಕರ್ಮಾನುಷ್ಠಾನ ಮಾಡುವವರನ್ನ ಸಂಸರ್ಗಿಗಳು ಅಂತಾರೆ. ಅಂಥ ಸಂಸರ್ಗಿಗಳ ದುರ್ಗಣ ಅಂದರೆ ದುಷ್ಟವಾದ ಗಣ ತುಂಬಾ ಕೂತಿರ್ತಾರೆ. ಬರೇ ಯಾವಾಗಲೂ ಕೂಡ ಕರ್ಮಾನುಷ್ಠಾನವೇ, ದೇವರ ಚಿಂತನೆ ಏ ಬೇಡ ಇಲ್ಲೇ ಬಾ ಅಂತ ಕರೀತಾರೆ. ಅಂಥ ಗಣ ಅಥವಾ ದುರ್ಗುಣವುಳ್ಳ ಸಂಸರ್ಗಿಗಳ ಸಂಸರ್ಗಿಯಲ್ಲಿರದೆ, ಸಂಸಾರವನ್ನೇ ಅಂಟಿಕೊಂಡಿರುವವು ಸಂಸರ್ಗಿಗಳು ಅವರ ಜೊತೆಗಿರದೆ ದೀರ್ಘವಾದ ಕರ್ಮ ದುರ್ಘಟ ಬಿಡು ಕರ್ಮ. ಈ ಕರ್ಮ ಎಂಥಾದ್ರು ದೀರ್ಘ ಮಾಡ್ತಾ ಇದ್ರೆ ಬರ್ತಾನೇ ಇರುತ್ತೆ ಅದು. ಅದರಿಂದ ಅದನ್ನು ಪೂರ್ಣ ಮಾಡಿ ಭಗವಂತನ ಕಾಣುವುದೆಂಬ ಸಾಧ್ಯವಿಲ್ಲ. ಭಾರ್ಗವಿಗಾದರೂ ನಿರ್ಗಮನ ಎಣಿಸಲು, ಆ ಕರ್ಮದ ಅಂತ್ಯವನ್ನು ಎಣಿಸಲಿಕ್ಕೆ ಲಕ್ಷ್ಮೀದೇವಿಯೂ ಕಷ್ಟಪ್ಪ ಅಂದ್ರೆ ಔಪಚಾರಿಕ ಮಾತು. ಇದರಿಂದ ದೇವರನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಿರ್ಗುಣಿ ಅವಿಕಾರ ವಿಜಯ ವಿಠಲ ಭೃತ್ಯ ವರ್ಗದೊಳಿಟ್ಟು ಬಂದ ದುರ್ಗತಿ ಪರಿಹರಿಪ. ಭಗವಂತನ ಪದಾರವಿಂದಕ್ಕೆ ಶರಣಾಗತರ ಆದರೆ ಭಗವಂತ ಏನು ಮಾಡುತ್ತಾನೆ? ಅವಿಕಾರ ನಿರ್ಗುಣ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಲ್ಲದವನಾದ್ದರಿಂದ ದೇವರನ್ನ ನಿರ್ಗುಣ ಅಂದ್ರೆ ಕರೆದರು. ವಿಕಾರವಿಲ್ಲದವನಾದ್ದರಿಂದ ದೇವರನ್ನ ಅವಿಕಾರ ಅಂದರು. ಅಂಥ ವಿಜಯ ವಿಠಲ ಏನು ಮಾಡುತ್ತಾನೆ? ಭೃತ್ಯವರ್ಗದೊಳಿಟ್ಟು, ಈ ಭೃತ್ಯವರ್ಗ ಎಂಥದ್ದು ಅಂದರೆ ಕಾಲಕಾಲಕ್ಕೆ ಮಾಡಬೇಕಾದ ವೇದೋಕ್ತ ಕರ್ಮಾನುಷ್ಠಾನ ಮಾಡುವವರೇ. ಆದರೆ ಆ ಕರ್ಮಾನುಷ್ಠಾನದ ಜೊತೆಗೆ ಭಗವಂತನ ಚಿಂತನೆಯನ್ನು ವಿಶೇಷ ಮಾಡುತ್ತಾರೆ. ಕರ್ಮಾನುಷ್ಠಾನ 10% ಇದ್ದರೆ 90% ಭಗವಂತನ ಚಿಂತನ ಇರುತ್ತೆ. ಸಾಮಾನ್ಯ ನಮ್ಮಲ್ಲಿ 90% ಕರ್ಮಾನುಷ್ಠಾನ ಇರುತ್ತೆ, 10% ಇರುತ್ತೋ ಇಲ್ಲೋ ದೇವರ ಚಿಂತನೆ, ಅದನ್ನು ಬದಲಾವಣೆ ಮಾಡಿ ಅಂತಾರೆ. ಇನ್ನು ಮುಂದೆ ಹೇಳ್ತಾರೆ, ಕೃತಯಾತ್ರೆ ತೀರಥ ಮಿತಿವೋದನ ದಾನ ವ್ರತ ಜಪ ತಪ ನಾನಾ ರತುನ ತುಲಾಭಾರ ಅತಿಶಯವಾದ ಭಾರತ ರಾಮಾಯಣ ಸ್ಮೃತಿ ಪುರಾಣ ಬಹುಕಥೆ ಕಲ್ಪ ಮಂಗಳ ಬಹುಕಥೆ ಕಲ್ಪ ಮಂಗಳ ಆರುತಿ ಮೊದಲಾದ ವಿಹಿತ ಧರ್ಮಗಳೆಲ್ಲ. ನೋಡಿ ವಿಜಯದಾಸರ ಮಾತಿದು ಏನು? ಕ್ರತು ಯಜ್ಞಗಳು, ಯಾತ್ರೆ ತೀರಥ ತೀರ್ಥಯಾತ್ರೆಗಳು, ಮಿತಿವೋದನ ದಾನ ಅಂದರೆ ಮಿತಿ ಇಲ್ಲದ ಅನ್ನದಾನ, ವ್ರತ ಜಪ ತಪ ನಾನಾ ರತುನ ತುಲಾಭಾರ ತುಲಾಭಾರ ಮಾಡಿಸೋದು ರತ್ನಗಳು ಹಾಕಿ, ಅತಿಶಯವಾದ ಭಾರತ ಭಾರ ರಾಮಾಯಣ ಸ್ಮೃತಿ ಪುರಾಣ ಬಹುಕಥೆ ಕಲ್ಪ. ಬಹುಕಥೆ ಇನ್ನ ಈ ಕಲ್ಪ ಸತ್ಯನಾರಾಯಣ ವ್ರತ ಕಲ್ಪ ಆ ಕಲ್ಪ ಈ ಕಲ್ಪ ಅಂತ ಕಲ್ಪಗಳು, ಮಂಗಳ ಆರುತಿ ಮೊದಲಾದ ಇವೆಲ್ಲ ಏನು ಮಾಡಬೇಕಾ ಬಿಡಬೇಕಾ? ವಿಹಿತ ಧರ್ಮಗಳೆಲ್ಲ ಇದು ಮಾಡಬೇಕಾಗಿದೆ. ಆದರೆ ಪ್ರತಿದಿನದಲ್ಲಿ ಉನ್ನತವಾಗಿ ಚಲಿಸಲು ಗತಿಗೆ ಸಾಧನವಲ್ಲ. ಬರೀ ಇದೇ ಮಾಡ್ತಾ ಕೂತ್ರೆ ಅದು ಗತಿಗೆ ಸಾಧನವಲ್ಲ. 24 ಗಂಟೆ ಆ ಪಾತ್ರೆ ತೊಳಿ ಈ ಪಾತ್ರೆ ತೊಳಿ ಅದು ಮಾಡು ಇದು ಮಾಡು, ಅಡಿಗೆ ಮನೆಯಲ್ಲಿ ದೇವರ ಮನೆಯಲ್ಲಿ ಬಿದ್ದವರು ಹೊರಗೆ ಬರೋದೇ ಕಷ್ಟ. ಅಲ್ಲೇ ಇರುತ್ತೆ ಇಲ್ಲಿ, ಅದರ ಜೊತೆಗೆ ನಾವು ಇದು ಬಿಡ್ತೀವಿ, ಅದು ಆ ಪಾತ್ರೆಗಳಲ್ಲಿ ಓಡಾಡುತ್ತೆ, ನಾವು ಓಡಾಡ್ತಾ ಇರ್ತೀವಿ.
ಒಟ್ಟಾರೆ ಅದರ ಮೈ ಕಪ್ಪಗೆ ನಮ್ಮ ಮೈ ಕಪ್ಪಗಾಗಿರುತ್ತೆ ಅಲ್ಲ. ಇದು ಬೇಡ ಅಂತ ಯಾರೂ ಹೇಳುತ್ತಾ ಇಲ್ಲ. ಅದು ಪ್ರಧಾನ ನೋಡಬೇಕು. ಆಯಾ ಕರ್ಮಗಳು ಮಾಡಲೇಬೇಕು. ದೇವರಲ್ಲಿ ಮನಸ್ಸಿಲ್ಲದೆ ಬರೇ ಈ ಕರ್ಮಾನುಷ್ಠಾನ ವ್ಯರ್ಥ. ಇನ್ನು ಹೇಳುತ್ತಾರೆ ಕ್ಷಿತಿಯೋಳು ಜ್ಞಾನ ಭಕುತಿ ವೈರಾಗ್ಯ ಮುಕುತಿಗೆ ಎರಡೊಂದು ಸತತವಾಗಿ ಮಾರುತಿ ಮತ ಮತದ ಸಮ್ಮತದಲ್ಲಿ ತಿಳಿದು ಶಾಶ್ವತವೆನ್ನು ಮನವೇ. ಜ್ಞಾನ ಭಕ್ತಿ ವೈರಾಗ್ಯ ಮುಕುತಿಗೆ ಎರಡೊಂದು ಸತತ ಸಾಧನವೆನ್ನು ಶಾಶ್ವತವೆನ್ನು ಆಚಾರ್ಯರು ಹೇಳಿದ್ದಾರೆ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್. ವೇದೋಕ್ತ ಕರ್ಮಾನುಷ್ಠಾನ ಮಾಡು ಅಂತ ಹೇಳಿದರು. ಆದರೆ ದೇವರಿಗೆ ಪ್ರೀತಿ ಯಾವುದರಿಂದ ಆಗುತ್ತೆ? ಶ್ರೀಹರಿಯಲ್ಲಿ ಭಕ್ತಿಯಿಂದ ಮಾತ್ರ ಶ್ರೀಹರಿಗೆ ಪ್ರೀತಿ. ಈ ಕರ್ಮಾನುಷ್ಠಾನವೆಲ್ಲ ಎಲ್ಲಿಗೆ ಗುರಿ ಅಂದರೆ ಮನಃಶುದ್ಧಿ ಪರ್ಯಂತ. ಮನಸ್ಸಿನ ಶುದ್ಧಿ ಆಗಲಿಕ್ಕೆ ಈ ಎಲ್ಲ ಕರ್ಮಾನುಷ್ಠಾನಗಳು. ಮನಸ್ಸಿನ ಶುದ್ಧಿ ಆಯಿತ, ಜ್ಞಾನ ಭಕ್ತಿ ವೈರಾಗ್ಯ ಅದರಿಂದ ಭಗವಂತನ ಪಾದದಲ್ಲಿ ದೀಕ್ಷ, ಅದರಿಂದ ಭಗವಂತನ ಅನುಗ್ರಹ ಅಂತ ಹೇಳ್ತಾರೆ. ಅದಕ್ಕೆ ಹೇಳುತ್ತಾರೆ ಕ್ಷಿತಿಯೋಳು ಜ್ಞಾನ ಭಕುತಿ ವೈರಾಗ್ಯ ಮುಕುತಿಗೆ ಎರಡೊಂದು ಸತತವಾಗಿ ಮಾರುತಿ ಮತದ ಸಮ್ಮತದಲ್ಲಿ ತಿಳಿದು ಶಾಶ್ವತವೆನ್ನು ಮನವೇ. ಯತಿವಂದ್ಯ ವಿಜಯ ವಿಠಲರೇಯ ಶಾಂತ ಮೂರ್ತಿಯ ಪಾದಕ್ಕೆ ನಮಿತನಾಗು ಬಿಡದೆ. ಸಾಧನ ಅಂದರೆ ಏನು ಅಂದರೆ ಬಿಡದೆ ವಿಜಯ ವಿಠಲರೇಯ ಯತಿಗುಲ ವಂದ್ಯ ಯತಿಗಳು ಸದಾ ಸ್ಮರಣೆ ಮಾಡುವಂಥ ಶ್ರೀಹರಿಯನ್ನ ಬಿಡದೆ ಸ್ಮರಣೆ ಮಾಡುವುದೇ ಸಾಧನೆ. ದೇವರ ನೆನಪು ಇವತ್ತೆಷ್ಟು ಬಂತೋ ಅಷ್ಟೇ ಸಾಧನೆ ಆಯಿತು ಅಂತ ಅರ್ಥ. ದೇವರ ನೆನಪು ಬಾರದೆ ಬರೇ ಒಣ ಕರ್ಮ ಎಷ್ಟಾಯಿತೋ ಅದು ಲೆಕ್ಕಕ್ಕಿಲ್ಲ. ನಾವು ಬೆಳಿಗ್ಗೆ ದೇವರ ಮನೆಯಲ್ಲಿ ಸೇರಿಕೊಂಡು 4 ಗಂಟೆಗೆ ಹೊರಗೆ ಬಂದದ್ದು 6 ಗಂಟೆಗೆ ಹೌದು. ಮಡಿಯಲೇ ಇದ್ದು ಎಲ್ಲ ಮಾಡಿದ್ವಿ. ನಮ್ಮ ಪ್ರಕಾರ 1-12 ಗಂಟೆ ಸಾಧನ ಆಯಿತು ಅಂತ ಮೇಲ್ನವರು ಹೇಳ್ತಾರೆ. 12 ಗಂಟೆ ನೀನು ಮಾಡಿದ್ದು ನೀನು ಕರ್ಮಾನುಷ್ಠಾನ, ಅದರೊಳಗೆ ದೇವರಲ್ಲಿ ಮನಸ್ಸಿಟ್ಟದ್ದು 12 ನಿಮಿಷ ಆದರೂ ಇಲ್ಲ. ಆದ ಕಾರಣ ಇವತ್ತು 12 ಗಂಟೆಗಳ ಕಾಲದಲ್ಲಿ ನಿನ್ನ ಸಾಧನೆ ಎಷ್ಟು ಗೊತ್ತಾ? 12 ನಿಮಿಷ ಮಾತ್ರ. ಈ ತಾತ್ಪರ್ಯ ಮಾಡುವ ಕರ್ಮಾನುಷ್ಠಾನ ಬಿಡುವಂತಲ್ಲ, ಮಾಡುವ ಕರ್ಮಾನುಷ್ಠಾನದಲ್ಲಿ ದೇವರನ್ನ ಸ್ಮರಣೆ ಮಾಡುವ ಉಪಾಯವನ್ನ ತಿಳಿದು ಇಡೀ 11 ಗಂಟೆ ಕರ್ಮಾನುಷ್ಠಾನ ಮಾಡ್ತೀಯ. 11 ಗಂಟೆ ಒಳಗೆ 11 ಗಂಟೆ ದೇವರಲ್ಲೇ ಮನಸ್ಸಿಟ್ಟು ಮಾಡು. ದೇವರಲ್ಲೇ ಮನಸ್ಸಿಡುವುದೇ ಸಾಧನ. ಅದಕ್ಕಾಗಿ ಮಿಕ್ಕ ಕರ್ಮಾನುಷ್ಠಾನಗಳೆಲ್ಲ. ಇನ್ನ ಹೇಳ್ತಾರೆ ನೀರಡಿಸಿ ಬಂದು ಬಾವಿ ನೀರು ಮೇಲಕ್ಕೆ ಉಕ್ಕಿ ತಾರಿ ಬಂದ ಮಾನವನು ನೀರು ಕುಡಿವೆನೆಂದು ಕೋರಿ ಉದಯ ದಿನಾಂತ ಪರ್ಯಂತ ಪಾರುಗಾಣದೆ ಸೊರಗಿ ಗಾರುಗೆಟ್ಟವನಂತೆ. ತುಂಬಾ ಬಾಯಾರಿಕೆ ಆಗಿದೆ. ಬಾವಿ ಹತ್ತಿರ ಬಂದಿದ್ದಾನೆ. ಏನಂದ, ಈ ನೀರು ಉಕ್ಕಿ ಮೇಲಕ್ಕೆ ಬಂದ್ರೆ ನೀರು ಕುಡಿತೀನಿ ಅಂತ ಕೂತಿದ್ದಾನೆ. ಎಂದಿಗಾದ್ರೂ ಬರುತ್ತಾ? ಸಾಧ್ಯ ಇಲ್ಲ. ಅದು ಹೇಳ್ತಾರೆ ನೀರಡಿಸಿ ಬಂದು ಬಾವಿ ನೀರು ಮೇಲಕ್ಕೆ ಉಕ್ಕಿ ತಾರಿ ಬಂದ ಮಾನವನು ನೀರು ಕುಡಿವೆನೆಂದು ಕೋರಿ ಉದಯ ದಿನ ಅಂತ ಪರ್ಯಂತ ಪಾರುಗಾಣದೆ ಸೊರಗಿ ಗಾರುಗೆಟ್ಟವನಂತೆ. ಅಂದ್ರೆ ಪೂರ್ಣ ಪ್ರಾಣ ಹೋಗ ಪರ್ಯಂತಲೇ ಕೂತತ್ತೆ. ಆರಾದರೇನು ನಿತ್ಯ ಪೂರೈಸಿ ಕರ್ಮದಿಂದ ಸಾರವಾದ ಮುಗುತಿ ದಾರಿ ಪಿಡಿದವನಿಲ್ಲ. ಬರೇ ಕರ್ಮಾನುಷ್ಠಾನ ಮಾಡ್ತಾ ಮುಕ್ತಿಯನ್ನ ಪಡೆದವರು ಈ ಭೂಖಂಡದಲ್ಲಿ ಯಾರೂ ಇಲ್ಲ. ಸಾರುವೆನು ಕೇಳು
ದ್ರವ ಆರಿ ದಣಿದು ಬಂದು ವಾರಿಯನ್ನು ಕುಡಿಯುವ ತನ್ನ ನೀರಡಗಿ ಹೋಗುವಂತೆ ಹಾರೈಸಿದರು. ಉಳ್ಳ ಅಪಾರ ಕರ್ಮವ ಮುಗಿಸಿ ಪಾರುಗಂಡವರಿಲ್ಲ ಇರೇಳು ಭುವನದೊಳು. ಇಲ್ಲಿ ಹೇಳ್ತಾ ಇದ್ದಾರೆ, ಸಾರುವೆನು ಕೇಳು, ದ್ರವ ಆರಿ ದಣಿದು ಬಂದು ವಾರಿಯನ್ನ ಕುಡಿವ ತನ್ನ ನೀರಡಕ್ಕೆ ಹೋಗುವಂತೆ. ಯಾರಾದರೂ ತುಂಬಾ ಸುಸ್ತಾಗಿ ಬಂದರೆ ಏನು ಮಾಡ್ತಾನೆ, ತನ್ನ ನೀರಡಕ್ಕೆ ಹೋಗುವಷ್ಟು ಪರ್ಯಂತ ಸರಿಸರ ಕುಡಿದು ಬಿಡ್ತಾನಲ್ಲ. ಆದರೆ ಹಾರೈಸಿದರೂ ಉಳ್ಳ ಅಪಾರ ಕರ್ಮವ, ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಅಪಾರ ಕರ್ಮವನ್ನ ಮುಗಿಸಿ ಪಾರು ಗಂಡವರಿಲ್ಲ ಇರೇಳು ಭುವನದೊಡು. ಈ ಹದಿನಾಲ್ಕು ಲೋಕದಲ್ಲಿ ಕರ್ಮವನ್ನೆಲ್ಲ ಮುಗಿಸಿ ಅದನ್ನ ಪಾರು ಗಂಡವರಿಲ್ಲಯ್ಯ. ಇನ್ನು ಹೇಳ್ತಾ ಇದ್ದಾರೆ, ಮಾರಾರಿಗಳಿಗೆ ಹರಿದು ವಾರ ವಾರಕ್ಕೆ ಮನವೇ ಹಾರವಾಗಿ ಕರ್ಮ ತಿರಿದಷ್ಟು ಮಾಡಿ ವಾರಣದಲ್ಲಿ ಇದ್ದು ವೈರಾಗ್ಯ ಜ್ಞಾನ ಭಕ್ತಿ ಮೂರು ಸಂಪಾದಿಸಿ ನಾರಾಯಣನ ಮಂದಿರವ ಸೇರು ಮನವೇ. ಅದಕ್ಕೆ ಹೇಳ್ತಾರೆ ಮಾರಾರಿಗಳಿಗರಿದು. ಮಾರಾರಿ ಅಂದ್ರೆ ರುದ್ರದೇವರು. ಮಾರಾರಿಗಳಿಗೆ ಅರಿದು, ರುದ್ರಾದಿ ದೇವತೆಗಳಿಗೆ ಶರಣಾಗತನಾಗಿ ಮಾರಾರಿಗಳಿಗರಿದು ವಾರ ವಾರಕ್ಕೆ ಮನವೇ. ತತ್ವಾಭಿಮಾನಿಗಳಿಗೆ ಶರಣಾಗತನಾಗಿ ವಾರ ವಾರಕ್ಕೂ ಕೂಡ ಕರ್ಮ ತೀರಿದಷ್ಟು ಮಾಡಿ. ತತ್ವಾಭಿಮಾನಿಗಳ ಚರಣಕ್ಕೆರಗಿ ಎಷ್ಟು ಕರ್ಮ ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ. ಮುಂದೇನು, ವಾರಣದಲ್ಲಿ ಇದ್ದು ವೈರಾಗ್ಯ ಜ್ಞಾನ ಭಕ್ತಿ ಮೂರು ಸಂಪಾದಿಸಿ. ವಾರಣದಲ್ಲಿ ಇದ್ದು ಅಂದರೆ ಕರ್ಮ ಎಷ್ಟು ಬೇಕೋ ಅಷ್ಟು ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಮುಂದೆ ವಾರಣದಲ್ಲಿ ಅಂತ ಹೇಳಿದರೆ ವಿಶೇಷವಾಗಿರತಕ್ಕಂಥ ವೈರಾಗ್ಯ ಭಕ್ತಿ ಜ್ಞಾನವೆಂಬ ವಿಶೇಷವಾದ ವಾರಣ ಅಂದರೆ ಮೇಘ. ಆ ಮೇಘದ ಅಡಿಯಲ್ಲಿದ್ದುಕೊಂಡು ಬಾಯಾರಿಕೆ ಹೋಗಬೇಕಲ್ಲ, ಭಗವಂತನ ಚಿಂತನೆ ಮಾಡು. ಹೇಳುತ್ತ ನಾರಾಯಣನ ಮಂದಿರವ ಸೇರು ಮನವೇ. ಭಗವಂತನ ಮಂದಿರ ಸೇರಲಿಕ್ಕೆ ಏನು ಉಪಾಯ? ಜ್ಞಾನ ಭಕ್ತಿ ವೈರಾಗ್ಯ ಮೂರು ಸಂಪಾದನೆ ಮಾಡಬೇಕು. ಕರ್ಮ ಬಿಡಬೇಡ ಮಾಡು. ಎಷ್ಟು ಮಾಡಬೇಕು? ಅದಕ್ಕೊಟ್ರು ತೀರಿದಷ್ಟು ಮಾಡಿ. ಎಷ್ಟು ಕೈಲಾಗತ್ತೋ ಅಷ್ಟು ಮಾಡು. ಈ ಕೈಲಾಗತ್ತೆ ಎಷ್ಟು ಎಂಬುದರಲ್ಲೇ ಬರುತ್ತಲ್ಲ. ಕೆಲವರು ಸ್ವಲ್ಪ ಮಾಡಿ ನಂದಿಷ್ಟೇ ಕೈಲಾಗೋದು, ಕೆಲವರು ಎಷ್ಟೊತ್ತು ಮಾಡಿದ್ರು ಇನ್ನ ಸಾಕಾಗಿಲ್ಲ ಇನ್ನ ಸಾಕಾಗಿಲ್ಲ ಅಂತ ಹೋಗ್ತಾ ಇರ್ತಾರೆ. ಕೆಲವರು ದೊಡ್ಡ ದೊಡ್ಡ ಆಚಾರ ಈ ಆಚಾರವೇ ಜಾಸ್ತಿ ಇಟ್ಟುಕೊಂಡು ಹೋಗ್ಬಿಡ್ತಾ ಇರ್ತಾರೆ. ಕೆಲವರು ಅದನ್ನು ನೋಡಿದಾಗ ಅವ್ರನ್ನ ಅವರು ಕರೆ, ಏನೋ ನೀರಲ್ಲೇ ಮೀನಂತೆ ಬಿದ್ದಿದೆಯಲ್ಲೋ, ಸ್ವಲ್ಪ ಹೊರಕ್ಕೆ ಬಾರೋ ಭಾಗವತ ಕೇಳೋ. ಆ ನೀರಲ್ಲೇ ಬಿದ್ದು ಅದೇ ಸ್ನಾನ ಮಾಡಿ ಅಲ್ಲೇ ಕೊಳೀತಾ ಅಲ್ಲೇ ಬಳೀತಾ ಅಲ್ಲೇ ಕುಡಿದು ಅಲ್ಲೇ ಇದ್ದು ಕೊನೆಗೆ ಆ ನೀರಿಂದ ಹೊರಗೆ ಬರುವುದೇ ಇಲ್ಲ. ಮಡಿ 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 ಅಂತ ಮಡಿಯೋ ಪರ್ಯಂತ ಮಡಿಯಲ್ಲೇ ಇರು. ಅದಕ್ಕೆ ಅದು ಬೇಡ, ಅಂಥ ರೀತಿ ಬೇಡ. ಚೂರು ಎಷ್ಟು ಕರ್ಮಾನುಷ್ಠಾನ ಆಗುತ್ತೋ ಆ ಚೂರು ಎಷ್ಟು ಅಂತ ನಿರ್ಣಯ ಹೇಗೆ? ಅವರವರ ಗುರುಗಳು ಅವರವರ ಶಕ್ತಿಯನ್ನು ತಿಳ್ಕೊಂಡವರು ಅವರವರಿಗೆ ಎಷ್ಟು ಅಂತ ನಿಯಮನ ಮಾಡುತ್ತಾರೋ ಅಷ್ಟು ಚೂರು. ಅಂದರೆ ನಾವು ಸೋಮಾರಿತನದಿಂದ ಚೂರೇ ಇಟ್ಟುಕೊಂಡ್ರೆ ಸಾಕಾಗಲ್ಲ. ನಮ್ಮ ನಮ್ಮ ಸೋಮಾರಿತನದಿಂದ ವೈದ್ಯ ವೇದೋಕ್ತ ಕರ್ಮಾನುಷ್ಠಾನ ಎಷ್ಟು ಸಾಕ್ಬಿಡಿ. ಚೂರೆ ಅಂತ ಹೇಳಿದ್ದಾರೆ ವಿಜಯದಾಸರು ಅಂದ್ರೆ ಸರಿ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಲೇಬೇಕು. ಜಾಸ್ತಿ ಮಾಡಿ ಭಗವಂತನ ಜ್ಞಾನ ಸಂಪಾದನೆಗೆ ಅಡ್ಡಿ ಬರುವಷ್ಟು ಕರ್ಮಾನುಷ್ಠಾನ ಬೇಡ. ಇನ್ನ ಮುಂದೆ ಹೇಳುತ್ತಾರೆ, ಚಾರುಚರಿತ ನಮ್ಮ ವಿಜಯ ವಿಠಲರೇಯ ಸಾರಿ ಸಾರಿಗೆ ರೂಪ ತೋರುವ ಬಗೆ ತಿಳಿ. ಭಗವಂತ ನಮ್ಮ ಹೃದಯದಲ್ಲಿದ್ದುಕೊಂಡು ತನ್ನ ರೂಪದ ದರ್ಶನ ಹೇಗೆ ಕೊಡತಾನೋ ಆ ಮಾರ್ಗವನ್ನು ತಿಳ್ಕೊಂಡು ಹೋಗಬೇಕಷ್ಟೇ ಹೊರತು ಬರೀ ಕರ್ಮಾನುಷ್ಠಾನ ಬೇಡ ಅಂತ ಹೇಳುತ್ತಾರೆ.
ಕರ್ಮಧಾರಿಯ ಬಿಡು ಕಡೆಬಿದ್ದವರ ಕಾಣೆ ನಿರ್ಮಲಾತ್ಮ ವಿಜಯ ವಿಠಲನ್ನ ತಿಳಿ ತಿಳಿ. ಭಗವಂತನನ್ನ ವಿಶೇಷವಾಗಿ ಅವನ ಮಹಿಮೆಯನ್ನ ತಿಳಿಯಬೇಕು, ಅವನ ಕರುಣೆಯನ್ನ ತಿಳಿಯಬೇಕು, ಶ್ರೀಹರಿಯನ್ನ ಸದಾ ನೆನೆಯಬೇಕು. ನೆನೆದು ನೆನೆದು ಭಗವಂತನನ್ನ ಆತನ ಚರಣಾರವಿಂದವನ್ನು ಸೇರಲಿಕ್ಕೆ ಎಷ್ಟು ಭಕ್ತಿ ಜ್ಞಾನ ಬೇಕೋ ವೈರಾಗ್ಯ ಸಂಪಾದನೆ ಮಾಡಬೇಕು. ನಮಗೆ ಎಷ್ಟು ಕರ್ಮಾನುಷ್ಠಾನ ಆಗುತ್ತೋ ವಿಹಿತವಾದ್ದು ಮಾಡಿ ಮುಗಿಸಿರಬೇಕು, ಇಷ್ಟು ಪ್ರಧಾನ ಅಂತ ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಕರ್ಮವನ್ನ ಮಾಡಿ ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಬರೀ ಕರ್ಮವನ್ನ ಮಾಡಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇನ್ನ ಮುಂದೆ ಹೇಳ್ತಾರೆ, ದೇವರ ಮುಂದೆ ಹೋಗಿ ನಿಂತುಕೊಳ್ಳೆ ನಾವು ಕೇಳೋದಿಷ್ಟೇ, ಸುಖ ಬೇಕು ದುಃಖ ಸಾಕು ಎರಡೇ ಹೌದಲ್ವೋ. ದೇವರ ಮುಂದೆ ನಿಂತುಕೊಳ್ಳೆ ನಾನು ಚೆನ್ನಾಗಿರಬೇಕು, ನಮ್ಮವರು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಚೆನ್ನಾಗಿರೋದು ಅಂದ್ರೆ ಏನು ಅಂತ ಒಳಗಿಂದ ಶಬ್ದ ಬಂದ್ರೆ ಏನ್ ಹೇಳ್ತೀವಿ, ಯಾವ ದುಃಖ ಇಲ್ಲದೆ ಸುಖವಾಗಿರಬೇಕು ನಾವೆಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಸುಖ ದುಃಖಗಳು ಎರಡು ನಾವು ಅನುಭವಿಸಲೇಬೇಕು. ಸುಖ ದುಃಖಗಳೆರಡೂ ಕೂಡ ನಾವು ಅನುಭವಿಸಲೇಬೇಕು. ಬೇಡ ಅಂದ್ರೂ ಸುಖ ಬಿಡಲ್ಲ, ಬೇಡ ಅಂದ್ರೂ ದುಃಖವೂ ಬಿಡಲ್ಲ. ಟ್ಯಾಂಕ್ ತುಂಬಾ ಎಣ್ಣೆ ಕೂತಿದೆ, ಟ್ಯಾಂಕ್ ಅಂದ್ರೆ ಚಿಕ್ಕದಲ್ಲ, 10,000 ಟನ್ನು 20,000 ಟನ್ನು ದೊಡ್ಡದು. ಈ ವಿದ್ಯಾಪೀಠದಷ್ಟು ಟ್ಯಾಂಕರ್ ದೊಡ್ಡದಿರುತ್ತೆ. ಅಂಥ ತುಂಬಾ ನಮ್ಮ ಎಣ್ಣೆ ಕೂತಿದೆ, ಪಾಪ ಕರ್ಮ ನಮ್ಮ ಕರ್ಮದ ಎಣ್ಣೆ ಕೂತಿದೆ. ಅದು ಉರಿಯಲಿಕ್ಕೆ ಚಿಕ್ಕ ದೀಪ, ದುಃಖ ದೀಪ ಉರಿತಾ ಇದೆ. ನಾವು ಸ್ವಾಮಿಗಳ ಹತ್ರ ದೇವರ ಹತ್ರ ಹೋಗಿ ಕೇಳೋದೇನು, ಈ ದೀಪ ಶಾಂತ ಮಾಡಿ, ಈ ದೀಪ ಶಾಂತ ಮಾಡಿ ಅಂತ ಕೇಳುತ್ತೀವಿ. ಆದರೆ ಆ ಎಣ್ಣೆ ಖರ್ಚಾಗದೆ ನಮಗೆ ಮೇಲಕ್ಕೆ ಎಂಟ್ರಿ ಇಲ್ಲವೇ ಇಲ್ಲ. ಆ ಟ್ಯಾಂಕ್ ಎಲ್ಲ ಖರ್ಚು ಮಾಡಿಕೊಂಡು ಬಾ, ನಂತರ ನಿನ್ನ ಮೇಲಕ್ಕೆ ಕಳಿಸ್ತೀವಿ ಅಂತಾರೆ. ನಾವು ನೋಡಿದ್ರೇನ ಆ ಜನ್ಮಕ್ಕೆ ದೇವರು ಸ್ವಲ್ಪ ಇಷ್ಟಾಗಲಿ ಅಂತ ಕೊಟ್ಟಿರ್ತಾನೆ, ಅದನ್ನು ಶಾಂತ ಮಾಡಯ್ಯ ಅಂತ ದೇವರನ್ನ ಕೇಳಿಕೊಂಡ್ರೆ ಶಾಂತ ಮಾಡುತ್ತಾನೆ. ಮಾರನೇ ಜನ್ಮದಲ್ಲಿ ಡಬಲ್ ಆಗಿ ಉರಿಯುತ್ತೆ, ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು. ಸುಖ ಬಂತ ಸುಳಾದಿ ಎಷ್ಟು ಅಂತನ ಹೇಳ್ತೀನಮ್ಮ, 242. ಸುಳಾದಿ 96. ಸುಳಾದಿ 96. ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು, ಅಖಿಳ ತಾಯವ ತೆತ್ತು ಬಂದರಾಗೆ. ಎಷ್ಟು ಜನ್ಮಗಳು ಪಡೆದು ಬಂದರೂ ಕೂಡ ನಾವು ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಸುಖ ಬೇಕಾದ್ರೆ ಅನುಭವಿಸ್ತೀವಿ, ದುಃಖ ಬೇಡ ಅಂದ್ರೆ ಇಲ್ಲ, ದುಃಖವೂ ಅನುಭವಿಸಲೇಬೇಕು. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಕೋಟಿ ಕಲ್ಪಗಳಾದರೂ ಕೂಡ ನಾವು ಮಾಡಿದ್ದುಣ್ಣೋ ಮಹಾರಾಯ ಉಳ್ಳೇಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು. ಯಾಕೆ ಸುಳಾದಿ ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಚೂರು ತಿಳುವಳಿಕೆ ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ. ನಾವು ಎಂಥ ಪರಿಯಾಗಿದ್ದೀವಿ ಅಂದ್ರೆ ಈ ಸುಖ ದುಃಖ ಎರಡೂ ನಮಗೆ ಅವಶ್ಯವಾಗಿ ಅನುಭವಿಸಲೇಬೇಕು. ದೇವ ಕೊಟ್ಟೇ ಕೊಡುತ್ತಾನೆ, ನಾವದನ್ನ ಬೇಡ ಬೇಡ ಅಂತ ಶುರು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಏನ್ ಮಾಡ್ತೀವಿ ಗೊತ್ತು, ಈ ದುಃಖ ಬೇಡ ಸುಖ ಮಾತ್ರ ಸಾಕು, ಇನ್ನಷ್ಟು ಇವಾಗ ಕೊಟ್ಟದ್ದೇ ಸುಖ ಕೊಡದ, ನಾವು ಕೇಳದೇನೆ ಅಪ್ಲಿಕೇಶನ್ ಹಾಕದೇನೆ ಕೊಡ್ತಾ ಇದ್ದಾನೆ ಸುಖ ಎಲ್ಲ, ಇನ್ ಸ್ವಲ್ಪ ಸುಖ ಕೊಡು ಅಂತ ಕೇಳ್ತಾ ಇದ್ದೀವಿ ದೇವರನ್ನ, ಹೌದಾ ಅಲ್ವಾ? ಹಾಗೆ ಕೇಳಬೇಕಾ ಇಲ್ವಾ?
ಹೇಳಿ, ಕೇಳಬೇಕಾ ಇಲ್ವ? ಇನ್ನೂ ಸುಖ ಬೇಕು ನನಗೆ ಅಂತ ಯಾಕೆ ಕೇಳಬಾರ್ದು? ಅವನು ಕೊಟ್ಟದ್ದಾಯಿತು, ಇನ್ನೂ ಬೇಕಂತಿದೆ. ಹೌದ್ರಿ, ಬೇಕಂಬ ಸ್ವಾರ್ಥ, ಬೇಕು ಅಂತ ಅನಿಸ್ತಾ ಇದೆ ಅಂತ ಕೇಳ್ತಾ ಇದ್ರು, ಯಾಕೆ ಕೇಳಬಾರ್ದು? ನಾನು ಕೇಳ್ತಾ ಇರೋದು ನೀವಲ್ಲಿ ನಿಂತಾಗ ಏನ್ ಕೇಳ್ತೀರಿ ಅಂತ. ಇಲ್ಲಿ ಮಾತಾಡೋ ಕಾಲಕ್ಕಲ್ಲ, ನೀವೊಬ್ಬರೇ ದೇವರ ಮುಂದೆ ನಿಂತು ಏನ್ ಕೇಳ್ತೀರಾ ಅಂತ. ಬೇಕು 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 ಅಷ್ಟೇ ತಾನೇ, ಸುಖ ಬೇಕು ಸುಖ ಬೇಕು ಅಂತಲೇ ಯಾರು ಕೂಡ ಸಾಕು ಅಂತ ಕೇಳಿದವರಿದ್ದೀರಾ? ನೀನ್ ಕೊಟ್ಟಷ್ಟೇ ಸಾಕು, ಇನ್ನೇನ್ ಬೇಡ ಅಂತ ಕೇಳಿದವರಿದ್ದೀರಾ? ಇಲ್ಲ, ಬೇಕು ಬೇಕು ಬೇಕು. ಸರಿ, ಯಾಕೆ ಕೇಳಬಾರದು, ಯಾಕೆ ಕೇಳಬಹುದು ಅಂದ್ರೆ ಹೇಳ್ತಾರೆ, ದೇವ ನಮ್ಮನ್ನ ಈ ಹುಟ್ಟು ಕೊಟ್ಟು ಕಳಿಸಿದ್ ಯಾಕೆ? ಸಾಧನೆ ಮಾಡಿಕೊಳ್ಳಿಕ್ಕೆ. ಸಾಧನೆ ಅಂದ್ರೆ ಏನು? ಅಮ್ಮ, ಸದಾ ದೇವರ ಚಿಂತನೆಯಲ್ಲಿರುವುದೇ ಸಾಧನೆ. ಸದಾ ದೇವರ ಪಾದವನ್ನ, ಶ್ರೀಹರಿಯ ಪಾದವನ್ನ ಆದರಪೂರ್ವಕ ನೆನೆಯೋದೇ ಸಾಧನ. ಆದರೆ ಭಗವಂತ ಏನು ಮಾಡಿದ? ನೀನು ಇಡೀ ಜನ್ಮ ಶ್ರೀಹರಿಯ ಪಾದವನ್ನೇ ನೆನೆದು ಬಾ ಅಂತ ಕಳಿಸ್ತಾ ನಿನ್ನ ಕರ್ಮವೇ ಕೂತಿದೆ. ಸುಖ ದುಃಖ ಈ ಜನ್ಮಕ್ಕೆ ಎಷ್ಟು ಬರಬೇಕು ಎರಡನ್ನೂ ಕೊಡ್ತಾ ಇದ್ದೇನೆ ಅಂದ. ಸರಿ ಕೊಡು ಸ್ವಾಮಿ ಅಂದ್ರೆ ಗೊತ್ತಾ ನಿನಗೆ ಸುಖ ದುಃಖ ಅಂದ್ರೆ ಅಂದ. ಸುಖ ಅಂದ್ರೆ ಚೆನ್ನಾಗಿರುತ್ತೆ, ದುಃಖ ಅಂದ್ರೆ ಚೆನ್ನಾಗಿರಲ್ಲ. ಅದಲ್ಲಯ್ಯ, ಸುಖ ಬಂದಾಗ ದೇವರ ಮರವು ಬರುತ್ತೆ, ದುಃಖ ಬಂದಾಗಲೂ ದೇವರ ಮರವೇ ಬರುತ್ತೆ. ಒಟ್ಟಾರೆ ನಿನ್ನ ಜೀವನದ ಗುರಿ ನನ್ನನ್ನೇ ನೆನೆದು ಬರೋದು. ನಿನಗೆ ನಿನ್ನ ಕರ್ಮಾನುಸಾರ ಈ ಜನ್ಮದಲ್ಲಿ ಕೊಟ್ಟ ಸುಖ ದುಃಖಗಳೇ ಎರಡೂ ಶತ್ರುಗಳು. ನಿನಗೆ ನನ್ನ ನೆನಪು ಬರಲಿಕ್ಕೆ ಶತ್ರುಗಳು. ಸುಖವೂ ನನ್ನನ್ನು ಮರೆಸುತ್ತೆ, ದುಃಖವೂ ನನ್ನನ್ನು ಮರೆಸುತ್ತೆ. ಈ ಎರಡೂ ಶತ್ರುಗಳ ಮಧ್ಯೆ ಆ ಸುಖ ದುಃಖಗಳು ಬಂದರೂ ನನ್ನನ್ನ ಮರೆಯದೆ ನನ್ನನ್ನೇ ನೆನೆದು ಬಾ ಅಂತ ದೇವರು ಕೇಳಿದರೆ, ಇಲ್ಲಿ ನಾವು ಬಂದು ದೇವರು ಪೂಜಾ ಮಾಡಿ ಪಂಚಾಮೃತ ಮಾಡಿ ಎಲ್ಲ ಮಾಡಿ ಕೊನೆಗೆ ನಾವು ಕೇಳಿದ್ದೇನು, ಇನ್ನಷ್ಟು ಸುಖ ಕೊಡು ಅಂತ. ಅಂದರೆ ನಮ್ಮ ಜೀವನದ ಗುರಿಯಾದ ದೇವರ ನೆನಪೇನಿದೆ ಅದಕ್ಕೆ ವಿಷವಾದ ಸುಖ ಮೊದಲೇ ಇದೆ, ಇನ್ನಷ್ಟು ವಿಷ ಕೊಡು ಅಂತ ದೇವರಲ್ಲಿ ಕೇಳ್ತಾ ಇದ್ದೀವಿ. ಕೇಳ್ಬೋದಾ? ನೀವೇ ತಂದೆ ತಾಯಿರೆಲ್ಲ ಇದ್ದೀರಾ, ಮಕ್ಕಳು ಬಂದರು, ಪಾದಪೂಜೆ ಮಾಡಿದ್ರು, ವಸ್ತ್ರ ಕೊಟ್ಟರು, ಎಲ್ಲ ಮಾಡಿದ್ರು, ಓಹೋ ಬಹಳ ಮಾಡಿಬಿಟ್ರು. ನಿಮಗೇನು ಅವ್ರು ಏನು ಕೇಳಿದ್ರೆ ಕೊಡಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಮಕ್ಕಳನ್ನ ಕೇಳಿದ್ದೀರಾ, ಏನು ಬೇಕೋ ಕೇಳಿ ಕೊಡ್ತೀನಿ ಅಂತ. ಅವಾಗ ಮಕ್ಕಳು ಸ್ವಲ್ಪ ಒಂದು ಪ್ಯಾಕೆಟ್ ತುಂಬಾ ವಿಷ ಕೊಡ್ತೀರಾ ಅಂತ ಕೇಳಿದ್ರೆ, ಅಪ್ಪ ಅಮ್ಮ ನಿಮ್ಮನ್ನ ಕೇಳ್ತಾ ಇದ್ದಾರೆ, ನಮಗೊಂಚೂರು ಪ್ಯಾಕೆಟ್ ತುಂಬಾ ವಿಷ ಕೊಡ್ತೀರಾ ಅಂದ್ರೆ ಕೊಡಲ್ಲ ಅಂತೀರಾ? ಹೌದಲ್ವೋ? ಇಲ್ಲ ಪಾಪ ಇಷ್ಟೆಲ್ಲ ಮಾಡಿದ್ದಾರೆ ಕೊಟ್ಬಿಡೋಣ ಅಂತ ಕೊಡ್ತೀರಾ? ಕೊಡಲ್ಲ. ಮತ್ತೆ ನೀವೇ ಕೊಡಲ್ಲ, ಸ್ವಾಮಿ ಕೊಡ್ತಾನ. ಸುಖ ಅಂಬೋದು ನಮ್ಮ ಪಾದಿಗೆ ವಿಷ, ದೇವರನ್ನ ಮರೆಸುವ ವಿಷ ಮೊದಲೇ ಕೂತಿದೆ. ಇನ್ನಷ್ಟು ವಿಷ ನಾವು ಹುಚ್ಚರಾಗಿ ಬೇಡುತ್ತಾ ಇದ್ದೇವೆ. ನಮ್ಮನ್ನು ರಕ್ಷಣೆ ಮಾಡುವ ಸ್ವಾಮಿಯನ್ನ ನಿನ್ನ ನೆನಪು ಕೊಡೋ, ಅದೇ ಹೋಗ್ತಾ ಇದೆ ಅಂತ ಕೇಳದೆ ಈ ನಿನ್ನ ಮರೆಸುವಂಥ ಸುಖ ಇನ್ನಷ್ಟು ಪ್ಯಾಕೆಟ್ ಕೊಡಯ್ಯ ವಿಷ ಅಂತ ಕೇಳಿದರೆ ದೇವ ಕೊಡತಾನ? ಕೊಡಬೇಕಾ ಹೇಳಿ? ಮತ್ತೆ ಇನ್ನಾದರೂ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕಲ್ಲ, ಆ ದೇವರಲ್ಲಿ ನಿಂತಾಗ ಅದು ಕೊಡು ಇದು ಕೊಡು ಅಂತ ಕೇಳೋದು ನಿಲ್ಲಬೇಕಲ್ಲ. ಹೌದಲ್ವೋ? ಅದು ಹೇಳುತ್ತಾ ಇದ್ದಾರೆ. ಹಾಗಂದ್ರೆ ಇವಾಗ ನಮಗೆ ತಿಳುವಳಿಕೆ ಬಂದ್ಬಿಡ್ತಪ್ಪ. ಏನದು? ಜೀವನದ ಗುರಿಯೇ ದೇವರ ಚಿಂತನೆ ಅಂತ.
ಅದಕ್ಕೆ ನಾವಂದುಕೊಂಡವು ಸರಿಯಪ್ಪ ಎಕ್ಸ್ಟ್ರಾ ಸುಖ ಕೇಳಲ್ಲ, ದುಃಖ ಅಂತೂ ಕೇಳೋದಿಲ್ಲ. ಕೇಳ್ತೀರಾ? ದುಃಖ ಅಂತೂ ಯಾರು ಕೇಳಲ್ಲ, ಕೇಳೋದೇ ಸುಖ. ಸರಿ ಕೇಳಲ್ಲ. ಇನ್ನ ಆಸೆ ಬಂತು, ಈ ಎಕ್ಸ್ಟ್ರಾ ಸುಖ ದುಃಖ ಅಲ್ಲದೆ ಇರೋ ಸುಖ ದುಃಖನೂ ಬೇಡಪ್ಪ, ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ಅಂದ್ರೆ ಇಲ್ಲ, ಅದು ಅನುಭವಿಸಲೇಬೇಕು ಅಂತ ಅದೇ ಹೇಳ್ತಾರೆ. ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು ಅಪ್ಪನಾಣೆ, ಎಲ್ಲಿಗೆ ಹೋದ್ರು ಸುಖ ದುಃಖ ಬಂದೇ ಬರುತ್ತೆ. ಶ್ರೀಪಾದರಾಜರು ನಿತ್ಯ ಸುಖ ಪ್ರಾರಬ್ಧ ಅವರಿಗೆ, ಅದನ್ನ ಒಬ್ಬರು ಬೇರೆ ಎತ್ತುಗಳು ನೋಡಿದ್ರಂತೆ, ಸ್ವಾಮಿ ಹೇಗಾದ್ರೂ ಸರಿ ಪರೀಕ್ಷೆ ಮಾಡಬೇಕು, ಏನ್ ಮಾಡಬೇಕು? ಅವತ್ತು ಅಡಿಗೆ ಎಲ್ಲ ಸಿದ್ಧ ಆಗಿದೆ, ಪೀಠ ಹಾಕಿದ್ದಾರೆ, ಪೂಜಾ ಮಾಡಬೇಕಿನ್ನ ಅಡಿಗೆ ಎಲ್ಲ ಸಿದ್ಧ ಆಗಿದೆ, 64 ರೀತಿ ವಿಶೇಷವಾದ ಬಗೆಗಳೆಲ್ಲ ಸಿದ್ಧ ಆಗಿದೆ. ಆವಾಗ ಈ ಎತ್ತುಗಳು ಕೇಳಿದ್ರು, ಸ್ವಾಮಿ ನಾನು ಇಲ್ಲಿ ಭಿಕ್ಷಾ ಮಾಡುತ್ತೇನೆ, ನೀವು ನಾನಿರೋ ಕಾಡಿನಲ್ಲಿ ಹೋಗಿ ಭಿಕ್ಷಾ ಮಾಡಬೇಕು. ಶ್ರೀಪಾದರಾದ್ರೆ ಖುಷಿಯೋ ಖುಷಿ, ಯಾಕೆ ಒಂದ್ ದಿವಸ ಆದರೂ ಅನ್ನ ಸಾರು ತಿನ್ಬೋದಲ್ಲ, ದಿನಾಗಿ ತಿಂದು ತಿಂದು ಸಾಕಾಗಿದೆ ಅಂತ. ಎಲ್ಲಪ್ಪ ಕಾಡಲ್ಲಿ ನೀವಿರೋದು? ಅಲ್ಲಿ ಅಂತ ಹೇಳಿದ್ರು. ಯಾರೂ ಇಲ್ಲ, ಪೀಠ ಸಮೇತ ಅಲ್ಲಿಗೆ ಹೊರಟರು. ಸರಿ ಇವತ್ತು ಬರೀ ಅನ್ನ ಸಾರು ಸಾಕು, ಯಾಕೆ ಸಮಯ ಆಗಿದೆ, ಪೂಜೆ ಅಡಿಗೆ ಮಾಡ್ಲಿಕ್ಕಾಗಲ್ಲ ಅಂಥೇಳಿ ಸರ ಸರ ಹೋದರು. ಇಲ್ಲಿ ಈ ಬಿಡಿ ಸ್ವಾಮಿಗಳು ಇಲ್ಲಿ ಬಂದು ಕೂತು ಪೂಜಾ ಮಾಡಿ ನೈವೇದ್ಯ ಕೂಡ ಆಯಿತು, ದೇವರಿಗೇನೋ 64 ಬಗೆ ನೈವೇದ್ಯ ಆಯಿತು. ಸ್ವಾಮಿಗಳು ಭಿಕ್ಷಾ ತಗೋಬೇಕೆಂಬುದರೊಳಗೆ ಇಡೀ ಅಡಿಗೆಯನ್ನು ನಾಯಿ ಬಂದು ಕೊಟ್ಟುಬಿಡ್ತು. ಏನು ಮಾಡಬೇಕು? ಎಲ್ಲ ತಿಪ್ಪೆಯಲ್ಲಿ ಹಾಕಿ ಮತ್ತು ಅನ್ನ ಬಡಸಾರು ಮಾಡಿ ನೈವೇದ್ಯಕ್ಕಿಟ್ಟು ಅದೇ ಸ್ವಾಮಿಗಳಿಗಾಯಿತು. ಅಲ್ಲಿ ಶ್ರೀಪಾದರಾದರೂ ಕಾಡಿನ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಹುಡುಕಾಡಿಕೊಂಡು ನೀರು ಎಲ್ಲ ತಂದುಕೊಂಡು ಪೂಜೆ ಮಾಡಬೇಕಲ್ಲ, ಅಷ್ಟರೊಳಗೆ ರಾಜರ ಗುಂಪು ಹೋಗ್ತಾ ಇತ್ತು ಆ ಕಾಡಿನಲ್ಲಿ. ಅವರು ನೋಡಿದ್ರು ಶ್ರೀಪಾದರಾದರು ಅಂತ ನೋಡಿದ ಕೂಡಲೇ, ಅಪ್ಪ ಯಾರೋ ದೊಡ್ಡ ಎತ್ತುಗಳು ಬಂದಿದ್ದಾರೆ ಅಂಥೇಳಿ ಇವರು ತಕ್ಕಂಥ ಸಿಬ್ಬಂದಿ ಮಾತ್ರ ಕರ್ಕೊಂಡು ಹೋಗಿದ್ರು, ಹೆಚ್ಚು ಕರ್ಕೊಂಡು ಹೋಗಿಲ್ಲ. ಅವರು ಎಲ್ಲ ಬ್ರಾಹ್ಮಣರನ್ನು ಹಿಡಿಸಿ 64x ಅಷ್ಟು ಭಕ್ಷ್ಯಗಳು ಮಾಡಿಸಿ ಶ್ರೀಪಾದರಾದರಿಗೆ ಬೇಕಾದಷ್ಟು ಆಯಿತು. ಹೇಳ್ತಾರೆ ಸುಖ ಬೇಕು ಅಂತ ಬಯಸಿದ್ರೂ ಬರಲ್ಲ, ಬೇಡ ಅಂದ್ರೂ ಬಿಡಲ್ಲ. ಆದ ಕಾರಣ ಸುಖ ದುಃಖ ಎರಡು ಅನುಭವಿಸಲೇಬೇಕು. ಸಿದ್ಧ ಆಗಿರಿ, ಮೆಂಟಲಿ ಪ್ರಿಪೇರ್ ಆದರೆ ನಮ್ಗೆ ಯಾವ ದುಃಖ ಇರಲ್ಲ. ಮೆಂಟಲ್ ಪ್ರಿಪರೇಷನ್ ಇಲ್ಲ, ದುಃಖವೇ ದುಃಖ. ಅದಕ್ಕೆ ಸ್ವಾಮಿ, ಅದಕ್ಕೆ ಶ್ರೀಪಾದರಾದರ ಮಾತು ಇಡೀ ಶಾಸ್ತ್ರ ಅರದು ಒಂದು ಮಾತಲ್ಲಿ ಹೇಳುತ್ತಾರೆ, ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಅಂಥ ಮಾತದು. ಹೇಳುತ್ತಾರೆ ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು, ಅಖಿಳ ಕಾಯವ ತೆತ್ತು ಬಂದರಾಗೆ, ಎಷ್ಟೇ ಜನ್ಮಗಳು ಪಡೆದು ಏನೇ ಮಾಡಿದರೂ ಕೂಡ ಸುಖ ದುಃಖಗಳು ಬಿಡಲಯ್ಯ. ಇನ್ನು ಹೇಳುತ್ತಾರೆ ಅಖಂಡಿತವಾಗಿ ಸ್ವರ್ಗ ಮೃತ್ಯು ಪಾತಾಳ ಗಿರಿಶಿಖರ ಕಾನನ ದೇಶ ಸುತ್ತೆ, ಪಂಚಮುಖ ಮೊದಲಾದ ನಿರ್ಜರರಿಗೆ ತಪ್ಪುವುದೇ. ಪಂಚಮುಖ ಧ್ಯೇಯ ಪಂಚಮುಖೋ ರುದ್ರ ಅಂತ, ರುದ್ರಾದಿ ದೇವತೆಗಳಿಗೂ ಕೂಡ ಸ್ವರ್ಗ ಮೃತ್ಯು ಪಾತಾಳ ಗಿರಿಶಿಖರ ಅಡವಿ ಜ್ಞಾನ ದೇಶ ಸುತ್ತಿ ಬಂದರೂ ಕೂಡ ಕರ್ಮ ತಪ್ಪಿಸಿಕೋಬೇಕು ಅಂತ. ಪಂಚಮುಖ ಮೊದಲಾದ ನಿರ್ಜರರಿಗೆ ತಪ್ಪುವುದೇ, ಪ್ರಾರಬ್ಧ ಕರ್ಮ ಯಾರನ್ನ ಬಿಡಲ್ಲ, ಉಣಿಸೇ ಬಿಡುತ್ತೆ. ನಿಖಿಳ ಬಗೆಯಿಂದ ಯೋಚಿಸುತ್ತ ನಖ ಶಿಖ ಪರ್ಯಂತ ನೋಡಿದ ಕಾಲಕ್ಕೂ, ಲಿಖಿತ ಖುಷಿಯಾಗದು ನಿರ್ಮಿಸಿದದ್ದು. ಏನು ನಖ ಶಿಖ ಪರ್ಯಂತ ನೋಡತಾ ನಾನಾ ರೀತಿಯಲ್ಲಿ ಯೋಚನೆ ಮಾಡುತ್ತಾ ಏನು ಮಾಡಿದರೂ ಕೂಡ ಲಿಖಿತ ಏನು ಬ್ರಹ್ಮದೇವರು ಬರೆದಿದ್ದಾರೆ
ಅದು ಎಂದೂ ತಪ್ಪಲ್ಲ. ದುಃಖವಾದಿತೆಂಬೆಯ ನೋಡಿದರೆ ನಗಿದು ಸುಖವಾಗಿ ತೋರುತ್ತಿದೆ ವಿಚಾರಿಸೆ. ಇಲ್ಲಿ ಹೇಳ್ತಾರೆ ದುಃಖ ದುಃಖ ಅಂತ ಹೇಳ್ತೀಯ, ದುಃಖ ಬೇಡ ಅಂತೀಯ, ಆ ದುಃಖವೇ ಸುಖ ತಿಳಿದರೆ, ಸುಖವೇ ದುಃಖ ತಿಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ದುಃಖವಾದಿತೆಂಬಿಯ ನೋಡಿದರೆ ಎನಗಿದು ಸುಖವಾಗಿ ತೋರುತ್ತಿದೆ ವಿಚಾರಿಸೆ. ಇಲ್ಲಿ ಹೇಳ್ತಾರೆ ಸಖನಾಗಿ ಇಪ್ಪೋ ದೇವ ಬಹುಜನ್ಮದಲ್ಲಿ ನಾನಾ ದುಃಖವಿರುವಿರೇ ಒಂದರಿಂದ ಪುಗಾಡಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಖನಾಗಿರುವಂಥ ದೇವ ನಮ್ಮ ಜೊತೆಗಿರುವಾಗ ಬಹುಜನ್ಮದಲ್ಲಿ ನಾನಾ ದುಃಖವಿರೇ ಒಂದರಿಂದ ಪೋಗಾಡಿಸಿದೆ. ದುಃಖಗಳೇನೋ ಬರ್ತಾ ಇವೆ, ಒಂದರಿಂದ ಹೋಯಿತಂತೆ ದುಃಖಗಳು. ಯಾವುದರಿಂದ? ಹರಿನಾಮ ಸ್ಮರಣೆಯಿಂದ ದುಃಖಗಳೆಲ್ಲ ಹೋಯಿತು. ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ, ನಿನಗೆ ದುಃಖವೂ ಕೊಡ್ತೇನೆ ಸುಖವೂ ಕೊಡ್ತೇನೆ, ಅದು ಅಂಟದೇ ಇರುವ ಉಪಾಯವೂ ಕೊಡ್ತೇನೆ, ಅದಿಟ್ಕೊಂಡು ಬಾರಯ್ಯ ಅಂದ್ರು. ಏನದು? ದೇವರ ನಾಮಸ್ಮರಣೆ, ದೇವರ ನೆನಪು, ಈ ಎರಡು ಯಾರಿಗೆ ಸತತ ಇರುತ್ತೆ, ದುಃಖ ಬಂದ್ರೂ ಅದು ಮನಸ್ಸಿಗೆ ಮುಟ್ಟಲ್ಲ, ಸುಖ ಬಂದ್ರೂ ಮನಸ್ಸಿಗೆ ಮುಟ್ಟಲ್ಲ, ದೇವರಲ್ಲೇ ಮನಸ್ಸಿದ್ದು ಗೆದ್ದು ಬರ್ತೇವೆ. ಅದೇ ಇಲ್ಲ, ಈ ಸುಖ ದುಃಖಗಳೆಲ್ಲ ನಮ್ಮ ಮನಸ್ಸಲ್ಲಿ ತೋರಿ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ದುಃಖವಾದಿತೆಂಬೆಯ ನೋಡಿದರೆ ನಗಿದು ಸುಖವಾಗಿ ತೋರುತ್ತಿದೆ ವಿಚಾರಿಸೆ. ಸಖನಾಗಿ ಇಪ್ಪೋ ದೇವ ಬಹುಜನ್ಮದಲ್ಲಿ ನಾನಾ ದುಃಖವಿರೆ ಒಂದರಿಂದ ಪೋಗಾಡಿದೆ. ಒಂದೇ ಒಂದು ನಿನ್ನ ನೆನಪಿನಿಂದ ಕಳೆದಪ್ಪ, ಮುಖ ಮೌನ ಕರ್ಮಗಳು ಇಲ್ಲದ ಮನುಜಗಿ ಸುಖ ಬಂಪದೆಂತೋ ಹರಿ ನೀನಿತ್ತದೋ. ಅಲ್ಲಿ ಮುಖ ಮೌನ ಕರ್ಮಗಳು, ಮುಖ ಅಂದ್ರೆ ಮುಖ್ಯವಾದ ಅಗ್ನಿ, ಅಗ್ನಿಯೇ ಮುಖ ಅಂದ್ರೆ ಯಜ್ಞ ಮೌನ ಮೊದಲಾದಂಥ ಕರ್ಮಗಳು ಇಲ್ಲದಂತಹ ಮನುಜಗೆ ಸುಖ ಎಲ್ಲಿಂದ ಬರುತ್ತೆ ಅಂದ್ರೆ ನೋಡಿ, ದುಃಖ ಬಂದಾಗಲೂ ಸುಖ ಒಳಗಿದೆ. ಯಾಕೆ? ದೇವರ ನೆನಪು ಬಂದದ್ದಕ್ಕೆ. ಸುಖ ಬಂದಾಗಲೂ ಕೂಡ ಈ ಸುಖ ಅಂಟತಾ ಇಲ್ಲ, ಒಳಗೆ ಬೇರೆ ಸುಖ ಬರ್ತಾ ಇದೆ, ದೇವರ ನೆನಪಿನ ಸುಖ. ಅದಕ್ಕೆ ಹರಿನಾಮದ ಸುಖದ ಮುಂದೆ ಈ ಸುಖ ದುಃಖಗಳು ಯಾವುದೂ ಅಂಟಲ್ಲ. ಸುಖ ಬೆಪ್ಪದೆಂತೋ ಹರಿ ನೀನಿತ್ತದೋ. ಹರಿ ಸ್ವಾಮಿ ನೀ ಕೊಟ್ಟದಯ್ಯ. ಮಖ ಭಕ್ತ ನಮ್ಮ ಸಿರಿ ವಿಜಯ ವಿಠಲ ನಿತ್ಯ ಮುಖ ದಯಾಪರ ಎನಗಿಂದು ಮಾಡಿಸುವುದು. ಮಖಭಕ್ತ ಎಲ್ಲ ಜೀವರಾಶಿಗಳ ಬದುಕೇ ದೊಡ್ಡ ಯಜ್ಞ. ಆ ಯಜ್ಞ ಭಕ್ತನಾಗಿರತಕ್ಕಂಥ ವಿಜಯ ವಿಠಲ ನಿತ್ಯ ಮಖ ದಯಾಪರ ಎನಗಿಂದು ಮಾಡಿಸುವುದು. ನನಗೆ ವಿಶೇಷವಾಗಿ ಯಜ್ಞಾದಿಗಳನ್ನು ಮಾಡಿಸಯ್ಯ, ನಿನ್ನ ನಾಮ ಸಂಕೀರ್ತನವೇ ದೊಡ್ಡ ಯಜ್ಞ. ಅದಕ್ಕೆ ಹೇಳ್ತಾರೆ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಕಲೌ ಕೃಷ್ಣಂ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಶ್ರೀಹರಿಯ ಸಂಕೀರ್ತನವೆಂಬ ಯಜ್ಞದಿಂದ ಭಗವಂತನ ಅರ್ಚನೆ ಮಾಡುತ್ತಾರೆ. ಆ ಮಾರ್ಗವನ್ನ ಮಾರ್ಗದಿಂದ ಎನಗಿಂದು ಮಾಡಿಸುವುದು ಹರಿಯೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. Thank you.